ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ಅಭಿವೃದ್ಧಿಯತ್ತ ಭಾರತ ತೆರಳುತ್ತೆ ಅಂತ ಅಂದುಕೊಂಡ್ರೆ ಆದರೆ ಅದನ್ನ ಮೋದಿ ಅವರು ವಿರುದ್ದವಾಗಿ ಮಾಡುತ್ತಿದ್ದಾರೆ ಕರ್ನಾಟಕದಲ್ಲಿ ಅಂತೂ ಇಲ್ಲಿನ ಬಿಜೆಪಿ ನಾಯಕರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಕೊರೋನಾದಲ್ಲಿ ಸಾಲು ಸಾಲು ಹಗರಣಗಳು ಹಾಗೂ ಪದೇ ಪದೇ ಪೆಟ್ರೋಲ್ ಬೆಲೆ ಏರಿಕೆ ಮತ್ತು ದಿನನಿತ್ಯದ ವಸ್ತುಗಳ ಮೇಲೆ ಜಿಎಸ್ಟಿ ಬಿಜೆಪಿಯ ಪಾಪದ ಪುರಾಣ ಮತ್ತು ಕಾಂಗ್ರೆಸ್ನ ಪ್ರಜಾಧ್ವನಿ ಯಾತ್ರೆಯ ಲೋಗೋ ಬಿಡುಗಡೆ ಹತ್ತು ಜನವರಿ ಎರಡು ಸಾವಿರದ ಮೂರು ಅಖಿಲ ಭಾರತ ರಾಷ್ಟೀಯ ಕಾಂಗ್ರೆಸ್ನಿಂದ ಬಿಜೆಪಿಯ ಪಾಪದ ಪುರಾಣ ಬಿಡುಗಡೆ ಪ್ರಣಾಳಿಕೆಗಾಗಿ ಕರ್ನಾಟಕದ ಜನರಿಂದ ಆಕಾಂಕ್ಷೆ ಸಲಹೆಗಳನ್ನು ಸಂಗ್ರಹಿಸಲು ವೆಬ್ಸೈಟ್ ಆರಂಭ ಪ್ರಜಾಧ್ವನಿ ಪ್ರಚಾರದ ಲೋಗೋ ಅನಾವರಣ ಬಿಜೆಪಿ ಸರ್ಕಾರ ಮತ್ತು ಅದರ ದುರ್ಬಲ ಮುಖ್ಯಮಂತ್ರಿಯ ನಲವತ್ತು ಪರ್ಸೆಂಟ್ ಕಮಿಷನ್ ದುರಾಸೆ ಕೋಮು ರಾಜಕೀಯ ಮತ್ತು ಅಸಮರ್ಥ ಆಡಳಿತದಿಂದ ರಾಜ್ಯವನ್ನು ಪಾತಾಳಕ್ಕೆ ನುಗ್ಗಿದೆ ಜನಾದೇಶವನ್ನ ಧಿಕ್ಕರಿಸಿ ಅನೈತಿಕವಾಗಿ ಮತ್ತು ಅಸಂವಿಧಾನಿಕ ರೀತಿಯಲ್ಲಿ ಆಪರೇಷನ್ ಕಮಲವನ್ನ ನಡೆಸಿ ಬಿಜೆಪಿ ಸರ್ಕಾರವನ್ನ ರಚಿಸಲಾಗಿದೆ ನಲವತ್ತು ಪರ್ಸೆಂಟ್ ಕಮಿಷನ್ ಲೂಟಿಗಿಳಿದ ಬಿಜೆಪಿ ಸರ್ಕಾರ ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ವೇಳೆ ಪ್ರಣಾಳಿಕೆಯಲ್ಲಿ ನೀಡಿದ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಭರವಸೆ ಈಡೇರಿಸದೆ ಕರ್ನಾಟಕದ ಪ್ರಗತಿಯನ್ನ ಕಡೆಗಣಿಸಿದೆ ಡಬಲ್ ಇಂಜಿನ್ ಬಿಜೆಪಿ ಸರ್ಕಾರ ನಿರಂತರ ವೈಫಲ್ಯದಿಂದ ದಿನಬಳಕೆಯ ವಸ್ತುಗಳ ಮೇಲೆ ಬೆಲೆಯೂ ಕೂಡ ಏರಿಕೆಯಿಂದಾಗಿ ಬಡವರು ಮತ್ತು ಮಧ್ಯಮ ವರ್ಗದ ಜನರು ತೊಂದರೆಗೆ ಸಿಲುಕಿದ್ದಾರೆ ಕರ್ನಾಟಕದ ರೈತರನ್ನ ಸಂಕಷ್ಟಕ್ಕೆ ಮಾಡಿದ ಬಿಜೆಪಿ ರೈತರ ಆತ್ಮಹತ್ಯೆ ಪ್ರಕರಣಗಳಲ್ಲಿ ಕರ್ನಾಟಕವನ್ನ ದೇಶದಲ್ಲಿ ಎರಡನೇ ಸ್ಥಾನಕ್ಕೆ ತಂದು ಕುಖ್ಯಾತಿಗೆ ಈಡಾಗಿದೆ ನಲವತ್ತು ಪರ್ಸೆಂಟ್ ಕಮಿಷನ್ಗೆ ಸರ್ಕಾರ ಮುಗಿಬಿದ್ದಿದ್ದರಿಂದ ಕೋವಿಡ್ ಸಂದರ್ಭದಲ್ಲಿ ಮೂರು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಕನ್ನಡಿಗರ ಸಾವಿಗೆ ಹಾಗೂ ಮಾಯಕ ಗುತ್ತಿಗೆದಾರರ ಆತ್ಮಹತ್ಯೆಗೆ ಕಾರಣವಾಗಿದೆ ಕರ್ನಾಟಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಿಜೆಪಿಯ ಹೈಕಮಾಂಡ್ ಕೈಗೊಂಬೆಯಾಗಿ ಕರ್ನಾಟಕದ ಆಕಾಂಕ್ಷಿಗಳನ್ನ ಹತ್ತಿಕ್ಕಿ ಕನ್ನಡಿಗರ ಧ್ವನಿಯನ್ನ ಸದ್ದಡಗಿಸುತ್ತಿದ್ದಾರೆ ಬಿಜೆಪಿಯು ಕರ್ನಾಟಕದಲ್ಲಿ ಗಲಭೆ ನಡೆಸಲು ಜನರ ಜೀವನವನ್ನ ಹಾಳು ಮಾಡಲು ಕಾಂಗ್ರೆಸ್ ಎಂದಿಗೂ ಬಿಡೋದಿಲ್ಲ ಕನ್ನಡಿಗರ ಜನಪ್ರತಿನಿಧಿಗಳಾಗಿ ನಿಮ್ಮ ನೋವನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಮತ್ತು ಬಿಜೆಪಿ ಮಾಡಿರುವ ಎಲ್ಲ ಅಪರಾಧಗಳಿಗೆ ನಾವು ಅವರನ್ನ ಹೊಣೆಗಾರರನ್ನಾಗಿ ಮಾಡುತ್ತೇವೆ ಇಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯು ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಬಹಿರಂಗಪಡಿಸಲು ಬಿಜೆಪಿಯ ಪಾಪದ ಪುರಾಣ ಬಿಡುಗಡೆ ಮಾಡುವ ಮೂಲಕ ಬಿಜೆಪಿಯ ಪ್ರಚಾರ ನೀತಿ ನಿರೂಪಣೆ ವೈಫಲ್ಯ ಮತ್ತು ಈಡೇರದ ಭರವಸೆಗಳ ದಾಖಲೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದು ಸ್ಥಿರ ಸರ್ಕಾರ ಮತ್ತು ಸ್ವಚ್ಛ ಆಡಳಿತ ನೀಡಿದೆ ಕನ್ನಡಿಗರಿಗೆ ಬಿಜೆಪಿ ತಂದಿರುವ ಸಂಕಷ್ಟವನ್ನು ಹೋಗಲಾಡಿಸಲು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ನಮ್ಮ ಸಹೃದಯ ಕನ್ನಡಿಗರೊಂದಿಗೆ ಸೇರಿ ಕನಸಿನ ಕರ್ನಾಟಕವನ್ನ ಕಟ್ಟಲು ನಾವು ಬದ್ದರಾಗಿದ್ದೇವೆ ಇದಕ್ಕಾಗಿ ನಾವು ಜನರ ಆಶೋತ್ತರಗಳನ್ನು ಇದ್ದೇವೆ ಅದೇ ಪ್ರಜಾಧ್ವನಿ ಈ ಹಿನ್ನೆಲೆಯಲ್ಲಿ ನಾವು ಪ್ರಜಾಧ್ವನಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ ಜನರು ತಮ್ಮ ಸಲಹೆ ನಿರೀಕ್ಷೆಗಳನ್ನು ದಾಖಲಿಸಬಹುದು ಒಂಬತ್ತು ಐದು ಮೂರು ಏಳು ಎರಡು ಎರಡು ನಾಲ್ಕು ಎರಡು ಎರಡು ನಾಲ್ಕು ಈ ಸಂಖ್ಯೆಗೆ ಕರೆ ಮಾಡಿಯೂ ಕೂಡ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಬಹುದಾಗಿದೆ ಕನ್ನಡಿಗರ ಎಲ್ಲ ಕನಸುಗಳನ್ನು ನನಸಾಗಿಸಲು ನಾವು ಶ್ರಮಿಸುತ್ತೇವೆ ಎರಡು ಸಾವಿರದ ಇಪ್ಪತ್ಮೂರರ ಜನವರಿ ಹನ್ನೊಂದರಂದು ಬೆಳಗಾವಿಯಲ್ಲಿ ಪ್ರಾರಂಭವಾಗುವ ಪ್ರಜಾಧ್ವನಿ ಯಾತ್ರೆಯ ಮೂಲಕ ನಾವು ಪ್ರತಿಯೊಬ್ಬ ಕನ್ನಡಿಗರನ್ನ ಭೇಟಿ ಮಾಡುತ್ತೀವಿ ಕೆಪಿಸಿಸಿ ಅಧ್ಯಕ್ಷರಾದ ಶ್ರೀ ಡಿಕೆ ಶಿವಕುಮಾರ್ ಮತ್ತು ವಿಧಾನಸಭೆ ಪ್ರತಿಪಕ್ಷದ ನಾಯಕರಾದ ಶ್ರೀ ಸಿದ್ದರಾಮಯ್ಯ ಅವರು ಜಂಟಿಯಾಗಿ ಈ ಯಾತ್ರೆಯನ್ನು ಮುನ್ನಡೆಸಲಿದ್ದಾರೆ ನಲವತ್ತು ಪರ್ಸೆಂಟ್ ಸರ್ಕಾರದ ವಿರುದ್ಧ ಜನಸಾಮಾನ್ಯರು ಸಾಮೂಹಿಕ ಧ್ವನಿ ಎತ್ತಲು ನಾವು ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮಾಡ್ತೀವಿ ಈ ಸಂದರ್ಭದಲ್ಲಿ ನಮ್ಮ ಅಭಿಯಾನದ ಲಾಂಛನವನ್ನ ಬಿಡುಗಡೆ ಮಾಡ್ತೀವಿ ಇದು ಕರ್ನಾಟಕದ ಭರವಸೆ ಮತ್ತು ಸಮೃದ್ಧ ಭವಿಷ್ಯದ ಸಂಕೇತವಾಗಿದೆ ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಮುಂದಿನ ಬಾರಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನ ಈಗಲೇ ಎಲ್ಲಾ ಕಡೆ ಶೇರ್ ಮಾಡಿ ಇದ್ದೇರಿ